ರೈತ ಬಂಧುವರೇ ನಮಸ್ಕಾರ. ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೇಷ್ಮೆ ಬೆಳೆಗಾರರು ರೇಷ್ಮೆ ಹುಳು ಸಾಕಾಣೆ ಕಮನೆಯಲ್ಲಿ ಶುಚಿತ್ವ ಮತ್ತು ನೈರ್ಮಲ್ಯತೆ ಕಾಪಾಡಲು ಅನುಸರಿಸಬೇಕಾದ ಕ್ರಮಗಳು ಹೀಗಿವೆ. ಸಲಕರಣೆಗಳನ್ನು ಎರವಲು ಪಡೆಯಬಾರದು. ಅನಗತ್ಯ ವ್ಯಕ್ತಿಗಳ ಪ್ರವೇಶ ನಿಷಿದ್ಧ. ವೈಯಕ್ತಿಕ ಶುಚಿತ್ವಕ್ಕೆ ಮಹತ್ವ ನೀಡಿ. ಬ್ಲೀಚಿಂಗ್ ಪುಡಿ ಅಥವಾ ಶುಚಿದ್ರಾವಣದಿಂದ ಕೈಕಾಲುಗಳನ್ನು ತೊಳೆದು ಮನೆ ಪ್ರವೇಶಿಸಬೇಕು. ರೋಗಗ್ರಸ್ತ ಹುಳುಗಳನ್ನು ಸೋಂಕು ನಿವಾರಕ ದ್ರಾವಣದಲ್ಲಿ ಸಂಗ್ರಹಿಸಬೇಕು. ಎಲ್ಲೆಂದರಲ್ಲಿ ಎಸೆಯಬಾರದು. ನೆಲವನ್ನು ಆಗಿಂದಾಗ್ಗೆ ಶುಚಿಯಾಗಿ ಸ್ವಚ್ಛಗೊಳಿಸಬೇಕು. ರೇಷ್ಮೆ ಹುಳುಗಳು ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸುವ ವಿಧಾನ ಹೀಗಿವೆ. ಪ್ರತಿ ಜ್ವರಕ್ಕೆ ಹೋದಾಗ ಸುಣ್ಣದ ಪುಡಿಗಳನ್ನು ಹುಳುಗಳ ಮೇಲೆ ಧೂಳೀಕರಿಸಬೇಕು. ಸುಣ್ಣದ ಪುಡಿ ಬಳಸಿ ಹಾಸಿಗೆಯನ್ನು ಒಣಗಿಸಿ ಶುಷ್ಕವಾಗಿಡಬೇಕು. ಪ್ರತಿ ಜ್ವರ ಎದ್ದ ನಂತರ ಚಾಕಿಗೆ 3 ಗ್ರಾಂ ಮತ್ತು ಪ್ರೌಢ ಉಳುವಿಗೆ 5 ಗ್ರಾಂ ವಿಜೇತ, ಅಂಕುಶ್, ಸುರಕ್ಷಾ ಇವೇ ಮೊದಲಾದ ಹಾಸಿಗೆ ಸೋಂಕು ನಿವಾರಕಗಳನ್ನು ಧೂಳೀಕರಿಸಬೇಕು. ಸ್ವಚ್ಛಗೊಳಿಸಿದ ಅರ್ಧ ಗಂಟೆಯ ನಂತರ ಹುಳುಗಳಿಗೆ ಸೊಪ್ಪು ಕೊಡಬೇಕು. 5ನೇ ಹಂತದಲ್ಲಿ ಇದನ್ನು 2-3 ಬಾರಿ ಪುನರಾವರ್ತಿಸಬಹುದು. ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಹುಳು ಮನೆಯ ಸ್ವಚ್ಛತೆ ಕಾಪಾಡಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಆಂಜನೇಯ ರೆಡ್ಡಿಯವರು ತಮ್ಮ ಪ್ರಮುಖ ಬೆಳೆಯಾಗಿ ದ್ರಾಕ್ಷಿಯೊಂದಿಗೆ ರೇಷ್ಮೆ, ನೇರಳೆ ಹಾಗೂ ಶ್ರೀಗಂಧದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೌಟುಂಬಿಕವಾಗಿ ಕೃಷಿ ಹಿನ್ನೆಲೆಯನ್ನು ಹೊಂದಿರುವ ಆಂಜನೇಯ ರೆಡ್ಡಿಯವರು ವಿದ್ಯಾಭ್ಯಾಸ ಪಡೆದ ನಂತರ ಕೃಷಿಯತ್ತ ಮರಳಿ ವೈಜ್ಞಾನಿಕವಾಗಿ ಬೇಸಾಯ ಕೈಗೆತ್ತಿಕೊಂಡಿದ್ದಾರೆ. ತಜ್ಞರ ಮಾರ್ಗದರ್ಶನದೊಂದಿಗೆ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ. ವಿವಿಧ ಬೆಳೆಗಳ ಕೃಷಿ ಹಾಗೂ ಮಾರುಕಟ್ಟೆಯ ಸುವ್ಯವಸ್ಥೆಯು ಆರ್ಥಿಕ ಸುಸ್ಥಿರತೆಯನ್ನು ಸಾಧಿಸಲು ಸಹಕಾರಿ ಎಂದು ಆಂಜನೇಯ ರೆಡ್ಡಿಯವರು ಸಂತಸ ವ್ಯಕ್ತಪಡಿಸುತ್ತಾರೆ. ನಮಗೆ ಸುಮಾರು ನಮ್ಮ ಕುಟುಂಬಕ್ಕೆ 25 ಎಕರೆಯಷ್ಟು ಜಮೀನಿದ್ರೂ ಇವತ್ತು ನೀರಿಲ್ಲದೆ ಕೇವಲ 6-7 ಎಕರೆಯಲ್ಲಿ 1.5 ಎಕರೆಯಲ್ಲಿ ದ್ರಾಕ್ಷಿ, 1-3 ಎಕರೆಯಲ್ಲಿ ರೇಷ್ಮೆ, 1-2 ಎಕರೆಯಲ್ಲಿ ನೇರಳೆ ಮತ್ತು ಶ್ರೀಗಂಧದ ಬೇಸಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಈ ವಾಣಿಜ್ಯ ಬೆಳೆ ನಮ್ಮ ದಿಲ್ಕುಶ್ ಅನ್ನುವಂಥ ವೆರೈಟಿಯನ್ನು ನಾವಿವತ್ತು ನಮ್ಮ ಆಯ್ಕೆ ಮಾಡಿಕೊಂಡು ಅದನ್ನು ಸುಮಾರು 10 ವರ್ಷಗಳಿಂದ ಬೆಳೀತಾ ಬರ್ತಾ ಇದ್ದೇವೆ. ಈ ದ್ರಾಕ್ಷಿ ತಳಿಯನ್ನು ನಮ್ಮ ತೋಟದಲ್ಲಿ ಬೆಳೆಯಬೇಕು ಅಂದ್ಕೊಂಡಾಗ ಸುಮಾರು ವೆರೈಟೀಸ್ ಇದೆ. ಬೆಂಗಳೂರು ಬ್ಲೂ ಇದೆ, ಶರದ್ ಇದೆ, ಮತ್ತು ಕೃಷ್ಣ ಇದೆ, ದಿಲ್ಕುಶ್ ಇದೆ, ಹೀಗೆ ಹಲವಾರು ವೆರೈಟೀಸ್ ಇದ್ರೂ ನಮ್ಮ ಈ ಹವಾಗುಣ ಮತ್ತು ನಮ್ಮ ಈ ಒಂದು ಪ್ರದೇಶಕ್ಕೆ ಹೊಂದಿಕೊಳ್ಳುವಂಥ ಈ ಉಷ್ಣವಲಯದ ಬೆಳೆ ಆಗಿರತಕ್ಕಂಥ ನಾವು ಈ ದಿಲ್ಕುಶನ್ನು ಆಯ್ಕೆ ಮಾಡ್ಕೊಂಡ್ವಿ. ಆ ದಿಲ್ಕುಶನ್ನು ಆಯ್ಕೆ ಮಾಡ್ಕೊಂಡಾಗ ಇಲ್ಲಿ ನಮ್ಮ 2.5 ಎಕರೆ ಪ್ರದೇಶದಲ್ಲಿ ನಾವು ಮೊದಲೆಲ್ಲ ರೈತರು 22 ಅಡಿಗೆ ಒಂದೊಂದು ಗಿಡವನ್ನು ಮಾಡ್ತಾಯಿದ್ರು. ಆದರೆ ನಾವು ಅದನ್ನು 11-11 ಅಡಿ ಅಂತರದಲ್ಲಿ ಇವತ್ತು ನಾವು ಮಾಡಿರುವಂಥದ್ದನ್ನು ತಾವು ಕಾಣ್ತಾ ಇದ್ದೀರಿ. ಸುಮಾರು ಮೊದಲು ನಾವು ಏನು ಮಾಡಿದ್ವಿ, 1-3 ಅಡಿ ಆಳದಷ್ಟು ಎಲ್ಲ ಟ್ರಂಚನ್ನು ಮಾಡಿಸಿದ್ವಿ. ಪೂರ್ತಿ ನಮ್ಮ ತೋಟಕ್ಕೆ 11 ಅಡಿಗೆ ಒಂದೊಂದು ಟ್ರಂಚನ್ನು ಮಾಡಿಸಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರಗಳು ಮತ್ತು ಹಸಿರೆಲೆ ಗೊಬ್ಬರ ಮತ್ತು ಬೇರೆ ಬೇರೆ ಈ ಏನು ಬಯೋಕಲ್ಚರ್ ಅನ್ನುವಂಥ ಏನೇನು ಈ ಟ್ರೈಕೋಡರ್ಮಾವಿರಡೆ, ಪಾಸ್ಪರಸ್ಸು ಇವೆಲ್ಲ ವಿಚಾರಗಳನ್ನು ನಾವು ಅದರಲ್ಲಿ ಅಳವಡಿಸಿ 1-3 ತಿಂಗಳು ಆದಮೇಲೆ ತಾವು ಗಮನಿಸ್ಬೋದು ನಮ್ಮ ಭೂಮಿ ಹತ್ರ ಇರತಕ್ಕಂಥ ಕಾಂಡದ ಹತ್ರ ಇರತಕ್ಕಂಥದ್ದು ಒಂದು ಸಣ್ಣ ಕಾಂಡ ಇದೆ. ಇದು ಡಾಗ್ರಿಡ್ಜ್ ಗಿಡ ಅಂತ ಹೇಳ್ತಾರೆ. ಇದನ್ನು ರೂಟ್ ಸ್ಟಾಕ್. ಇದರ ವಿಶೇಷತೆ ಏನು ಅಂದರೆ ಇದು ಹೊರದೇಶದಿಂದ ಇಂಡಿಯನ್ ಹಾರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ನಮ್ಮ ಭಾರತ ದೇಶಕ್ಕೆ ತಂದು ಇದರ ಒಂದು ಕಾಂಡಗಳನ್ನು ಅಭಿವೃದ್ಧಿ ಮಾಡಿ ಈ ಕಾಂಡಗಳನ್ನು ರೈತರಿಗೆ ಕೊಟ್ಟು ಇದರ ಮೇಲೆ ಯಾವ ದ್ರಾಕ್ಷಿ ಆಗ್ಬೋದು ಗ್ರಾಫ್ಟಿಂಗ್ ಮಾಡ್ಕೋಬೋದು. ನಾವು ದಿಲ್ಕುಶೂ ಮಾಡ್ಕೋಬೋದು, ಕೃಷ್ಣ ಸೀಡ್ಲೆಸ್ ವೆರೈಟೀಸು ಮಾಡ್ಕೋಬೋದು, ಯಾವುದನ್ನು ಬೇಕಾದ್ರೂ ಮಾಡ್ಕೋಬೋದು. ಇದರ ವಿಶೇಷತೆ ಏನು ಅಂದರೆ ಇದಕ್ಕೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಅದರ ಜೊತೆಗೆ ಎಷ್ಟೇ ಬರಗಾಲ ಬಂದ್ರೂ ಗಿಡವನ್ನು ರಕ್ಷಣೆ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ. ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಈ ಒಂದು ಗಿಡಕ್ಕೆ ಇರೋದ್ರಿಂದ ನಾವು ಏನು ನೋಡ್ತಾ ಇದ್ದೀವಿ, ಈ ಕಂಬಿ
ಕಂಬಿಯನ್ನು ಎಳೆಸಿ ಒಂದು ಚಪ್ರವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡ ಮೇಲೆ ಇದರ ಏನು ಇದು ಬೆಳೆದು ನಿಂತ ಮೇಲೆ ಸೆಕೆಂಡ್ರಿಗಳು ಅಂತ ಏನು ಬರ್ತದೆ ಆ ಸೆಕೆಂಡ್ರಿಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಂಡು ಅದನ್ನು ಕಟ್ಟಿಸ್ಕೊಂಡು ಮತ್ತು ಅದರಿಂದ ಟರ್ಷರಿಗಳಂತ ಆ ಕಡೆ ಈ ಕಡೆ ಏನು ಹೋಗ್ತವೆ ಈ ರೀತಿ ತಾವು ಗಮನಿಸ್ಬೋದು. ಒಂದು ಗಿಡಕ್ಕೆ ಎರಡು ಒಂದು ಮೇನ್ ಸ್ಟೆಮ್ ಹೋಗುತ್ತದೆ, ಅದರಿಂದ ಎರಡೆರಡು ಸೆಕೆಂಡ್ರಿಗಳನ್ನು ನಾವು ಬಿಟ್ಕೊಂಡು ಅದರ ಎಲ್ಲ ಚಪ್ರವನ್ನು ಕವರ್ ಮಾಡ್ಕೊಂಡ ಮೇಲೆ ಅದಾದ ಮೇಲೆ ನಾವು ಹಣ್ಣನ್ನು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಹಣ್ಣನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಹಲವಾರು ರೀತಿಯಾದಂಥ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವಂಥ ಮತ್ತು ಹಲವಾರು ರೋಗಗಳನ್ನು ಇದು ತುತ್ತಾಗುವಂಥ ಭಾಳಷ್ಟು ದೊಡ್ಡ ಇದು ಇದೆ ದ್ರಾಕ್ಷಿಗೆ. ಈಗ ಮುಖ್ಯವಾಗಿ ಇದರಲ್ಲಿ ಪೌಡ್ರಿ ಮಿಲ್ಡಿ ಮತ್ತು ಡೌನಿ ಮಿಲ್ಡಿ ಅನ್ನುವಂಥ ಬಹಳ ಅನಾಹುತಕಾರಿ ರೈತನಿಗೆ ಬೆಳೆಯನ್ನೇ ನಾಶ ಮಾಡುವಷ್ಟು ಅನಾಹುತಕಾರಿ ರೋಗಗಳು ಈ ಒಂದು ಇದಕ್ಕೆ ಬರ್ತವೆ. ಸರಿಯಾದ ಇಳುವರಿ ಮತ್ತು ಸರಿಯಾದ ಗುಣಮಟ್ಟದ ದ್ರಾಕ್ಷಿಯನ್ನು ಪಡ್ಕೊಂಡಾಗ ಮಾತ್ರ ನಮಗೆ ಮಾರ್ಕೆಟಲ್ಲಿ ಇದಕ್ಕೆ ಒಳ್ಳೆ ಡಿಮ್ಯಾಂಡು ಮತ್ತು ಒಳ್ಳೆ ಬೆಲೆ ಸಿಗುವಂಥ ಅವಕಾಶ ಇರ್ತದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ರುಚಿ ಆರೋಗ್ಯಕ್ಕೆ ಹಿತ ಎನಿಸಿರುವ ಹೀರೆಕಾಯಿಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಉತ್ತಮ ಗುಣಮಟ್ಟದ ಹೀರೆಕಾಯಿಯು ರೈತ ಬಾಂಧವರಿಗೆ ಹೆಚ್ಚಿನ ಆದಾಯ ತಂದುಕೊಡಬಲ್ಲದು. ಹೀಗಾಗಿ ಸಮಗ್ರ ರೋಗ ನಿರ್ವಹಿಸಿ ಹೀರೆಕಾಯಿಯಲ್ಲಿ ಉತ್ತಮ ಫಸಲು ಪಡೆಯುವ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಈಗ ಹೀರೆಕಾಯಿಯಲ್ಲಿ ಮೊದಲನೇದಾಗಿ ನಾನು ಶಿಲೀಂಧ್ರದಿಂದ ಹರಡುವಂಥ ರೋಗಗಳ ಬಗ್ಗೆ ನಾನು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸಸಿ ಮಡಿಯಲ್ಲಿ ಬರುವಂಥ ರೋಗ ಅಂದರೆ ಸಸಿ ಸಾಯುವುದು ಅಥವಾ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಇದು ಬೀಜದಿಂದ ಹರಡುವಂಥ ರೋಗ. ಸೊ ಬೀಜಗಳನ್ನ ಸಸಿ ಮಡಿಗಳಲ್ಲಿ ಈಗ ಪ್ರೋಟ್ರೆ ಪದ್ಧತಿಯಲ್ಲಿ ಅಲ್ಲಿ ಸಸಿಗಳನ್ನು ರೈತರು ಬೆಳೀತಾರೆ. ಆ ಪ್ರೋಟ್ರೇನಲ್ಲಿ ಬೀಜವನ್ನು ಬಿತ್ತನೆ ಮಾಡಿದಾಗ ಬೀಜದಲ್ಲಿ ಏನಾದರೂ ಶಿಲೀಂಧ್ರದ ರೋಗಕಾರಕ ಶಿಲೀಂಧ್ರ ಏನಾದ್ರೂ ಇದ್ದರೆ ಬೀಜ ಮೊಳಕೆ ಹೊಡೆಯೋದಿಲ್ಲ. ಆಮೇಲೆ ಮೊಳಕೆ ಹೊಡೆದ್ರೂ ಸಣ್ಣ ಗಿಡವಾಗಿ ಅದು ಸತ್ತೋಗುತ್ತೆ. ಸೊ ಇದು ಸಸಿ ಸಾಯುವುದು. ಇದು ಪ್ರೀ ಎಮರ್ಜೆಂಟ್ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಹಾಗೇನೇನೇ ಗಿಡ ಬೆಳೆದಾದ ಮೇಲೆ ಅಂದರೆ ಒಂದು 15-20 ದಿನಗಳ ನಂತರ ಇದು ನಾಟಿ ಮಾಡಿದ ಬೀಜ ಬಿತ್ತನೆ ಮಾಡಿದ ನಂತರ ಏನಾದ್ರೂ ಬೆಳೆದ್ರೆ ಗಿಡ ಆಗ ಕುತ್ತಿಗೆಯಲ್ಲಿ ಅಂದರೆ ಬೇರು ಮತ್ತು ಕಾಂಡದ ಅಂತರ ಏನಿರುತ್ತೆ ಅಲ್ಲಿ ಇದು ಕಾಂಡ ಸತ್ತೋಗಿ ಗಿಡ ಸತ್ತೋಗುತ್ತೆ. ಸೊ ಇದು ಪೋಸ್ಟ್ ಎಮರ್ಜೆಂಟ್ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಇದನ್ನು ಇದು ಶಿಲೀಂಧ್ರಗಳಾದ ಪಿಥಿಯಂ ಮತ್ತು ಫೈಟೋಫ್ಥೋರಾ ಎಂಬ ಎರಡು ಶಿಲೀಂಧ್ರಗಳು ಈ ಬೆಳೆಯ ರೋಗಕಾರಕವಾಗಿರುತ್ತೆ. ಸೊ ಈ ಬೆಳೆ ಇದು ನೀವು ಸಸಿ ಮಡಿನಲ್ಲೇನೆ ಗಿಡ ಸಾಯೋದ್ರಿಂದ ನೀವು ಸಸಿಗಳನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಬೀಜದಿಂದ ಇದು ಹರಡೋದ್ರಿಂದ ಬೀಜೋಪಚಾರ ಮಾಡಬೇಕಾಗತ್ತೆ. ಸೊ ಬೀಜೋಪಚಾರಕ್ಕೆ 3 ಗ್ರಾಮ್ ಮ್ಯಾಂಕೋಬೆಬ್ ಅಥವಾ ಝೈನೆಬ್ ಪೇಸ್ಟ್ ಥರ ಮಾಡಿಕೊಂಡು 1 ಕೆಜಿ ಬೀಜದ ಪ್ರಮಾಣದಲ್ಲಿ ನಾವು ತಗೊಂಡು ಬೀಜೋಪಚಾರ ಮಾಡಬೇಕು. ಹೀರೆಕಾಯಿ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಕಂಡುಬರುವ ವಿವಿಧ ರೋಗಗಳನ್ನು ಯಾವ ಕಾರಣದಿಂದ ಉಂಟಾಗಿದೆ ಎಂಬುದನ್ನು ಮೊದಲು ಪರೀಕ್ಷಿಸಬೇಕು. ಹೀರೆಕಾಯಿಯಲ್ಲಿ ವಿವಿಧ ರೋಗಗಳು ಶಿಲೀಂಧ್ರ, ದುಂಡಾಣು, ಜಂತು ಹಾಗೂ ನಂಜಾಣುಗಳಿಂದ ಉಂಟಾಗುತ್ತವೆ. ಇವುಗಳನ್ನು ಸರಿಯಾಗಿ ಗುರುತಿಸಿ ಗಿಡದ ಆರೈಕೆ ಮಾಡುವ ಕುರಿತು ತಜ್ಞರ ಮಾತುಗಳಿವು. ಹಾಗೆ ಮತ್ತೆ ಸಸಿಗಳು ಬೆಳೆದ ಮೇಲೆ ಸಸಿಗಳನ್ನು ರೈತರು ಹೊಲದಲ್ಲಿ ಅಥವಾ ತೋಟದಲ್ಲಿ ನಾಟಿ ಮಾಡಿದಾಗ ಅಲ್ಲಿ ಮಣ್ಣಿನಲ್ಲಿ ಏನಾದರೂ ರೋಗಕಾರಕಗಳು ಇದ್ದರೆ ಅವಾಗಲೂ ಸಸಿ ಸಾಯಬಹುದು. ಸೊ ಆದ ಕಾರಣ ಮೊದಲನೇ ಸಸಿ ನಾಟಿ ಮಾಡುವ ಸಮಯದಲ್ಲಿ ತಾವು ಅವು ಔಷಧಿಗಳನ್ನು ಡ್ರೆಂಚ್ ಮಾಡಿ ಬ್ಲೈಟಾಕ್ಸ್ ಅಥವಾ ಕಾರ್ಬನ್ ಡಜೀಮ್ 2 ಗ್ರಾಮ್ 1 ಲೀಟ್ರಿಗೆ ಪ್ರಮಾಣ
ಪ್ರಮಾಣದಂತೆ ನಾವು ಮಿಶ್ರಣ ಮಾಡಿ ತೋಯಿಸೋದ್ರಿಂದ, ಸಸಿಗಳಿಗೆ ತೋಯಿಸೋದ್ರಿಂದ ಈ ರೋಗವನ್ನ ಹತೋಟಿ ಮಾಡಬಹುದು. ಅಂದ್ರೆ ಬೆಳೆ ಬೆಳೆಯ ಟೈಮಲ್ಲಿ ವಾತಾವರಣ ಏನಾದ್ರೂ ಇದು ಮಳೆ ಬೀಳ್ತಾ ಇರೋದು, ತೇವಾಂಶ ಜಾಸ್ತಿ ಇದ್ರೆ ವಾತಾವರಣದಲ್ಲಿ ಚಿಬ್ಬು ರೋಗ ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ಈ ಚಿಬ್ಬು ರೋಗ ಎಲೆಗಳ ಮೇಲೂ ಬರುತ್ತೆ, ಆಮೇಲೆ ಕಾಯಿಗಳ ಮೇಲೂ ಕಾಣಿಸ್ಕೊಳ್ಳುತ್ತೆ, ಹೂವು ಕಾಯಿಗಳ ಮೇಲೆ ಎಲ್ಲಾನು ಕಾಣಿಸ್ಕೊಳ್ಳುತ್ತೆ. ಸೊ ಈ ಚಿಬ್ಬು ರೋಗ ಒಂದು ರೀತಿಯಲ್ಲಿ ಇದು ಹರಡೋದು ಗಾಳಿಯಿಂದ ಹರಡುತ್ತೆ. ಎಲ್ಲಿ ನಮ್ಮ ಈ ರೋಗಾಣುಗಳು ಎಲ್ಲಿ ಹಳೆ ಗಿಡಗಳಲ್ಲಿ ಎಲ್ಲಾದ್ರೂ ಉಳ್ಕೊಂಡಿದ್ರೆ, ಅವನ್ನ ನಾಶಪಡಿಸಿದ್ರೆ ಅವಾಗ ಫರ್ದರ್ ಅದು ಸ್ಪ್ರೆಡ್ ಆಗದೆ ಇದ್ದಂಗೆ ತಡಿಬೋದು. ಹಾಗೆ ಈ ಚಿಬ್ಬು ರೋಗನ ನಾವು ಹತೋಟಿ ಮಾಡೋದಕ್ಕೆ ಔಷಧಿಗಳ ಸಿಂಪರಣೆ ಮಾಡೋದು ಯಾವುದಂದ್ರೆ ಹೆಕ್ಸಾಕೊನಜೋಲ್ 2 ml 1 liter ನೀರಿಗೆ ಮಿಶ್ರಣ ಮಾಡಿಕೊಂಡು ಹೆಕ್ಸಾಕೊನಜೋಲ್ನ ನೀವು ಸ್ಪ್ರೇ ಮಾಡ್ಬೋದು. ಆಮೇಲೆ ಇದು ಎಲೆ ಚುಕ್ಕೆ ರೋಗಗಳು ಬರುತ್ತೆ, ಈ ಚಿಬ್ಬು ರೋಗದ ಜೊತೆಗೇನೆ ಎಲೆ ಚುಕ್ಕೆಗಳು ರೋಗಗಳು ಬರುತ್ತೆ. ಸೊ ಈ ಎಲೆ ಚುಕ್ಕೆ ರೋಗಗಳನ್ನ ಹತೋಟಿ ಮಾಡೋಕ್ಕೆ ಬ್ಯಾವಿಸ್ಟಿನ್ 0.1% ಅಥವಾ 1 gram ದ್ರವ ಪುಡಿಯನ್ನು 1 liter ನೀರಿಗೆ ಮಿಶ್ರಣ ಮಾಡಿ ನೀವು ಸ್ಪ್ರೇ ಮಾಡ್ಬೋದು. ಆ ಸೊರಗು ರೋಗ ಶಿಲೀಂಧ್ರದಿಂದ ಬರುತ್ತೆ, ಫಿಜೇರಿಯಂ ಅನ್ನೋ ಶಿಲೀಂಧ್ರದಿಂದ ಬರುತ್ತೆ. ಈ ರೋಗದ ಚಿಹ್ನೆಗಳೇನಂತಂದ್ರೆ ತಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಆಮೇಲೆ ಹಾಗೇನೇ ಜೋತ್ ಬೀಳ್ತಾ ಇರುತ್ತೆ ಎಲೆಗಳು, ಮುಂದೆ ಮತ್ತೆ ಎಲ್ಲ ಎಲೆಗಳನ್ನು ಹಳದಿ ಬಣ್ಣಕ್ಕೆ ತಿರುಗಿ ಆಮೇಲೆ ಗಿಡ ಸಾಯ್ತಾ ಇರುತ್ತೆ. ಇದು ಈ ರೋಗಾಣು ಮಣ್ಣಿನಲ್ಲಿ ಇರುತ್ತೆ, ಇದು ಬೇರ್ಗಳ ಮೂಲಕ ಗಿಡಗಳನ್ನ ಹೊಕ್ಕು ಗಿಡಗಳನ್ನ ಸೊರಗುವಂತೆ ಮಾಡುತ್ತೆ. ಸೊ ಇದು ಮಣ್ಣಿನಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆನೇ ಇರುತ್ತೆ, ಬಟ್ ಬೆಳೆ ಬೆಳೆದ ಹಾಗೆ ಅದು ದ್ವಿಗುಣ ಆಗಿ ನೀರು ಮತ್ತು ಆಹಾರದ ಕಣಗಳನ್ನು ಇದು ಸಂಪೂರ್ಣವಾಗಿ ಬ್ಲಾಕ್ ಮಾಡೋದ್ರಿಂದ ಸೊರಗು ರೋಗ ಉಂಟಾಗುತ್ತೆ. ಸೊ ಇದಕ್ಕೆ ಈ ರೋಗವನ್ನು ಹತೋಟಿ ಮಾಡೋದಕ್ಕೆ ನಾವು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ. ಏನಂತಂದ್ರೆ ಏರು ಮಡಿ ಮಾಡ್ಕೊಳ್ಳೋದು, ಮತ್ತೆ ಪಾಲಿಥೀನ್ ಶೀಟ್ ಮಲ್ಚಿಂಗ್ ಮಾಡ್ಕೊಳ್ಳೋದು, ಆಮೇಲೆ ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದು, ಜೋಳ ಅಥವಾ ರಾಗಿ ಬೇರೆ ಬೆಳೆಗಳು ಅಂದ್ರೆ ಕುಂಬಳ ಜಾತಿಗೆ ಸೇರದ ಬೇರೆ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಇದನ್ನ ಕಡಿಮೆ ಮಾಡಬಹುದು. ಹಾಗೇನೇ ಇದು ಮಣ್ಣಿನಲ್ಲಿ ಇರುವಂತ ಸಾವಯವದ ಗೊಬ್ಬರಗಳ ಪ್ರಮಾಣವನ್ನ ನಾವು ಹೆಚ್ಚು ಮಾಡ್ಕೋಬೇಕಾಗತ್ತೆ. ಹೇಗೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಯಥೇಚ್ಛವಾಗಿ ಹಾಕಬೇಕಾಗತ್ತೆ. ಹಾಗೇನೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಅಲ್ಲಿ ಇದು ಶಿಲೀಂಧ್ರ ನಾಶಕಗಳು, ಜೈವಿಕ ಶಿಲೀಂಧ್ರ ನಾಶಕಗಳಾದ ಟ್ರೈಕೋಡರ್ಮ, ಸೂಡೋಮೋನಸ್, ಮತ್ತೆ ಬ್ಯಾಸಿಲಸ್ ಈ ತರ ನಾವು ಅದರೊಳಗಡೆ ಮಿಶ್ರಣ ಮಾಡಿ ಅವುಗಳನ್ನ ಒಂದು 20 ದಿನಗಳ ಕಾಲ ಅಲ್ಲ ಕೊಳಸಿ ಅದನ್ನ ನಾವು ಬೇರುಗಳಿಗೆ ಹಾಕೋದ್ರಿಂದ ಈ ಸೊರಗು ರೋಗವನ್ನ ನಾವು ಹತೋಟಿ ಮಾಡಬಹುದು. ಈ ಬೂದಿ ರೋಗದ ಲಕ್ಷಣಗಳು ಮೇಲ್ಭಾಗದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಮತ್ತೆ ತಳಭಾಗದಲ್ಲಿ ಮತ್ತೆ ಎಲ್ಲ ಎಲೆಗಳು ಆಗಿರ್ಬೋದು, ಎಲೆಯ ತೊಟ್ಟುಗಳಾಗಿರ್ಬೋದು ಅಥವಾ ಕಾಂಡವಾಗಿರ್ಬೋದು, ಕಾಯಿಗಳಾಗಿರ್ಬೋದು, ಎಲ್ಲಾ ಬೆಳೆಯ ಮೇಲೂ ಎಲ್ಲ ಗಿಡದ ಭಾಗಗಳ ಮೇಲೂ ಈ ರೋಗಗಳು ಕಾಣಿಸ್ಕೊಳ್ಳುತ್ತೆ. ರೋಗದ ಲಕ್ಷಣಗಳು ಮೇಲ್ಭಾಗದಲ್ಲಿ ಮತ್ತೆ ತಳಭಾಗದ ಎಲೆಗಳಲ್ಲಿ ಬಿಳಿಯ ಬಣ್ಣದ ಬೂದಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಆಗಿ ಬೂದಿಯಾಗಿ ಎಲೆಗಳ ಮೇಲೆಲ್ಲನೂ ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದ ಎಲೆಗಳು ಸೊರಗಕ್ಕೆ ಶುರುವಾಗುತ್ತೆ, ಆಮೇಲೆ ಇನ್ನೂ ಫರ್ದರ್ ಅದು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಎಲೆಗಳು ಒಣಗಕ್ಕೆ ಶುರುವಾಗುತ್ತೆ. ಸೊ ಎಲೆಗಳು ಮತ್ತೆ ಕಾಂಡ ಎಲ್ಲಾನು ಒಣಗಕ್ಕೆ ಶುರುವಾಗಿ ಕಂಪ್ಲೀಟ್ ಆಗಿ ನಮ್ಮ ಬೆಳೆ ನಾಶ ಆಗುತ್ತೆ. ಸೊ ಇದರಿಂದ ನಾವು ತುಂಬಾ ಬೂದಿ ರೋಗ ಮತ್ತೆ ಬೂಜು ರೋಗ ಈ ಎರಡೂ ರೋಗದಿಂದ ನಾವು ನಮ್ಮ ರೈತರು ನಷ್ಟವನ್ನ ಅನುಭವಿಸ್ತಾರೆ. ಸೊ ಹಾಗಾಗಿ ಇವೆರಡೂ ರೋಗವನ್ನು ಹತೋಟಿ ಮಾಡ್ಕೋಬೇಕಾಗತ್ತೆ. ಈ ಬೂದಿ ರೋಗಕ್ಕೆ ಜನರಲಿ ಎಲ್ಲ ಬೇರೆ ಬೆಳೆಗಳಿಗೆಲ್ಲ ರೆಕಮೆಂಡ್ ಮಾಡೋದು ಅದು ವೆಟಬಲ್ ಸಲ್ಫರ್ ಅಂತ, ಬಟ್ ಕುಂಬಳ ಜಾತಿಯ ಬೆಳೆಗಳಿಗೆ ವೆಟಬಲ್ ಸಲ್ಫರ್ನ ನಾವು ಬಳಸೋ ಆಗಿಲ್ಲ, ಯಾಕಂದರೆ ಅದು ಫೈಟೋಟಾಕ್ಸಿಸಿಟಿ ಕ್ರಿಯೇಟ್ ಆಗುತ್ತೆ, ಅಂದರೆ ಗಿಡಗಳಿಗೆ ವಿಷದ ರೀತಿ ಗಿಡಗಳ ಮೇಲೆ ಬೇರೆ ಪರಿಣಾಮ ಬೀಳುತ್ತೆ, ಹಾಗಾಗಿ ಆ ಗಿಡಗಳು ಸಾಯುತ್ತೆ. ಸೊ ಹಾಗಾಗಿ ವೆಟಬಲ್ ಸಲ್ಫರ್ನ ನಾವು ಬಳಸಬಾರ್ದು.
ಬೇರೆ ಔಷಧಿಗಳು ಇದೆ, ಬೇರೆ ಔಷಧಿಗಳಲ್ಲಿ ನಾವು ಹೆಕ್ಸಕೊನಜೋಲ್ ಬಳಸ್ಬೋದು. ಹೆಕ್ಸಕೊನಜೋಲ್ ಒಂದು 2 ml 1 liter ನೀರಿಗೆ ನಾವು ಸಿಂಪರಣೆ ಮಾಡಬಹುದು. ಹೀಗೆ ಕಾರ್ಬೆಂಡಜಿಮ್ 1 gram ಔಷಧಿಯನ್ನು 1 liter ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬಹುದು. ಹೀಗೆ ಹತೋಟಿ ಮಾಡ್ಕೋಬಹುದು. ಹಾಗೇನೇ ಮತ್ತೆ ನಾವು ಯಾವಾಗ ಇದು ನಮ್ಮ ತೋಟದಲ್ಲಿ ರೈತರು ಯಾರು ಬಿತ್ತನೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಅವಾಗ ಇದು 15 ಅಥವಾ 20 ದಿನಗಳ ಮೊದಲೇನೇ ಜೋಳವನ್ನು ಮೆಕ್ಕೆಜೋಳವನ್ನು ಸುತ್ತು ಹೊಲದ ಸುತ್ತೂನು ಹಾಕೋದ್ರಿಂದ ಇದು ತಡೆ ಬೆಳೆಯಾಗಿ ಈ ರೋಗಕ್ಕೆ ಅನುಕೂಲವಾಗುತ್ತೆ. ಎಲ್ಲಿ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಇರುತ್ತೋ, ಎಲ್ಲಿ ಇದು ನಮ್ಮ ಇದು ಉಪಯೋಗಕಾರಿ ಜೀವಾಣುಗಳು ಜಾಸ್ತಿ ಇರುತ್ತೋ ಅಲ್ಲಿ ರೋಗದ ತೀವ್ರತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ತಾವು ಸಮಗ್ರ ರೋಗ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಳ್ಳೋದ್ರಿಂದ ನಾವು ಔಷಧಿಗಳನ್ನ ಕಡಿಮೆ ಮಾಡಿಕೊಂಡು ಜೈವಿಕ ಗೊಬ್ಬರಗಳನ್ನು ಬಳಸ್ಕೋಬೇಕಾಗತ್ತೆ. ಸೊ ಇದರಿಂದ ಬೆಳೆಗೂನು ಒಳ್ಳೆಯದು ಮತ್ತು ವಾತಾವರಣಕ್ಕೂನು ಅನುಗುಣವಾಗಿ ಚೆನ್ನಾಗಿರುತ್ತೆ. ತಜ್ಞರ ಮಾರ್ಗದರ್ಶನದಂತೆ ಹಿರೇಕಾಯಿ ಬೆಳೆಯಲ್ಲಿ ವೈಜ್ಞಾನಿಕವಾಗಿ ಸಮಗ್ರ ರೋಗಗಳನ್ನು ನಿರ್ವಹಿಸುವ ಮೂಲಕ ಉತ್ತಮ ಫಸಲನ್ನು ತನ್ಮೂಲಕ ಹೆಚ್ಚಿನ ಲಾಭವನ್ನು ರೈತ ಬಾಂಧವರು ಪಡೆಯಬಹುದು. ತುಮಕೂರು ಜಿಲ್ಲೆಯ ಮಧುಗಿರಿಯ ಪ್ರಗತಿಪರ ಕೃಷಿಕರಾದ ನರಸೇಗೌಡ. ಕಳೆದ 5 ವರ್ಷಗಳಿಂದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿಗಳನ್ನು ಸಾಕುತ್ತಿದ್ದಾರೆ. ಆಸಕ್ತಿಯಿಂದ ಪುಟ್ಟದಾಗಿ ಕುರಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡ ನರಸೇಗೌಡ ಅವರು ತಜ್ಞರ ಮಾರ್ಗದರ್ಶನದಂತೆ ಕೊಟ್ಟಿಗೆ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಕುರಿಗಳ ಆರೋಗ್ಯ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಈ ಕುರಿತು ಅವರ ಮಾತುಗಳಿವು. ಆದ್ರಿಂದ ಇಲ್ಲಿ ಬಂದವರೆಲ್ಲ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾ ಇದ್ರು ಏನಾದ್ರೂ ಯಾಕೆ ಸಾಕಬಾರ್ದು ಅಂತ. ಆಗ ಆ ಉದ್ದೇಶದಿಂದ ನಾವು ಸಾಕೋಣ, ಶೀಪ್ಸ್ ಸಾಕೋಣ ಅಂತ ಒಂದು ಐಡಿಯಾ ಬಂತು. ಅವಾಗ ನಾವೇನ್ ಮಾಡ್ತೀವಿ, ಶೀಪ್ಸ್ ಅಲ್ಲಿ ಒಳ್ಳೆ ಬ್ರೀಡ್ ಯಾವ್ದಿದೆ ನೋಡಿ ಸಾಕೋಣ ಅಂತ ಹೇಳ್ಬಿಟ್ಟು ಬಂಡೂರ್ ಅಥವಾ ಬನ್ನೂರ್ ಶೀಪ್ಸ್ ಅನ್ನೇ ಸಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಆಗ ನಾನು ಒಂದು 15 ಲಕ್ಷ ವರೆಗೂ ಸ್ಪೆಂಡ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಶೆಡ್ ಮತ್ತೆ ಒಂದು 60 ಫೀಮೇಲು ಒಂದೆರಡು ಮೇಲನ್ನ ತಗೊಂಡ್ವಿ. ತಗೊಂಬಂದು 5 ವರ್ಷಗಳ ಹಿಂದೆ ಅದು ತಂದ ಮೇಲೆ ಅದರಿಂದ ಚೆನ್ನಾಗಿ ಗ್ರೋತ್ ಆಯ್ತು, ಚೆನ್ನಾಗಿ ಇದಾದ್ವು ಅನಿಮಲ್ಸ್. ಆಮೇಲೆ ಮಾರ್ಕೆಟಿಂಗು ಏನಾಯ್ತು, ಅನಿಮಲ್ಸ್ಗೆ ತುಂಬಾ ಡಿಮ್ಯಾಂಡ್ ಬರೋದು. ಅವ್ರೇನಿದ್ರು ಇಲ್ಲೇ ಫಾರ್ಮ್ ಅಲ್ಲೇ ಬರ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲೂ ತಗೊಂಡೋಗಿ ಹೊರಗಡೆ ತಗೊಂಡೋಗಿ ಸೇಲ್ ಮಾಡಲ್ಲ, ಏನಿಲ್ಲ. ಇಲ್ಲೇ ಬಂದವ್ರಿಗೆ ಇಲ್ಲೇ ಕೊಡ್ತೀವಿ, ಅವ್ರಿಗೆ ಬೇಕಾದ್ದನ್ನ ಅವ್ರು ತಗೋತಾರೆ. ನಾವು ಕೊಡೋದೆಲ್ಲ ತೂಕದ ಲೆಕ್ಕದಲ್ಲೇ ಕೊಟ್ಬಿಡ್ತೀವಿ, ವೆಯ್ಟ್ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ. ಅದರಿಂದ ಎಲ್ಲರೂ ಬಂದವರು ಲೈಕು ಮಾಡ್ತಾರೆ, ಯಾಕೆಂದ್ರೆ ಇಲ್ಲೇನು ಮೋಸ ಇರೋಲ್ಲ ಅನ್ನೋ ರೀತಿ ತಗೊಂಡೋಗ್ತಾರೆ, ತಗೊಂಡೋಗಿ ಇದು ಮಾಡ್ತಾರೆ ಅದನ್ನ ಅನಿಮಲ್ಸ್. ಮತ್ತೆ ಸಾಕೋದಕ್ಕೂ ನಾವೇನು ಅಂತಂದ್ರೆ ನಾವೇ ಒಂದಷ್ಟೆಲ್ಲ ಫಾರ್ಡರ್ ಅಂದ್ರೆ ಮೇವನ್ನೆಲ್ಲ ನಾವೇ ಬೆಳೆದಿದ್ದೀವಿ ಅಂದ್ರೆ ರೋಡ್ಸ್ ಬೆಳೆದಿದ್ದೀವಿ, ನೇಪಿಯರ್ ಇದೆ, ಗಿನಿ ಇದೆ, ಮತ್ತೆ ಎಡ್ಲೂಸನ್ ಇದೆ, ಅಗ್ಸೆ ಇದೆ, ಹೆಬ್ಬೇವ್ ಇದೆ, ರೇಷ್ಮೆ ಸ್ವಲ್ಪ ಇದೆ. ಇದನ್ನೆಲ್ಲನು ನಾವೇನು ಅಂದ್ರೆ ಯಾವ್ದನ್ನೇ ಒಂದನ್ನು ಕೊಡೋದಿಲ್ಲ, ಫಾರ್ಡರ್ ಎಲ್ಲವನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಜೋಳ ಬೆಳಿತೀವಿ ಅವಾಗವಾಗ. ಆ ಜೋಳ ಬೆಳೆದ್ರೆ ಜೋಳದ್ದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸು ಇದನ್ನ ಮೇವು ಕೊಡ್ತೀವಿ. ಅದನ್ನ ಒಂದು 2 times ಕೊಡ್ತೀವಿ, ಅಂದ್ರೆ 2 ಮೇವನ್ನ ಗ್ರೀನ್ ಕೊಡ್ತೀವಿ, 1 dry. ನಮ್ಮ ಸೈಡ್ ಅಲ್ಲಿ ಏನು ಅಂದ್ರೆ ಇಲ್ಲಿ ನಮ್ಮ ಏರಿಯಾಗಳಲ್ಲಿ ಸಿಗೋದು ಡ್ರೈದು ಅಂದ್ರೆ ಕಡಲೆ ಬಳ್ಳಿ, ಅಂದ್ರೆ ಈ ಏನು ಕಡಲೆಕಾಯಿ ಬೆಳಿತೀವೋ ಶೇಂಗಾ, ಕಡಲೆಕಾಯಿ ಏನ್ ಬೆಳಿತೀವೋ ಅದ್ರದ್ದು ಉಳ್ಕೊಳ್ಳುತ್ತೆ, ಅಂದ್ರೆ ಬೆಳೆದಿದ್ದು ಗಿಡ ಉಳ್ಕೊಳ್ಳುತ್ತಲ್ಲ, ಆ ಗಿಡದ ನಾವು ಎಲ್ಲ ನಾವೇನು ಬೆಳೆಯಲ್ಲ ಅದನ್ನ ಅದನ್ನ ಕೊಂಡ್ಕೋತೀವಿ. ನಾವೇ ಕೊಂಡ್ಕೊಂಡು ನಾವು ಅದನ್ನ ಸ್ಟಾಕ್ ಮಾಡಿ ಇಟ್ಕೋತೀವಿ, ಅದನ್ನ ಒಂದು ಮೇವು ಕೊಡ್ತೀವಿ, ಅದನ್ನ ಒಂದು ಮೇವು ಕೊಡ್ತೀವಿ. ಮತ್ತೆ ಅದಲ್ದೇನೆ ಫೀಡ್ ಅಂತ ನಾವೇ ಫೀಡ್ ಅನ್ನ ಪ್ರಿಪೇರ್ ಮಾಡ್ಕೋತೀವಿ, ಮುಸ್ಕಿನ ಜೋಳ, ಹುರುಳಿ. ಅದಕ್ಕೆ ನಮ್ಮ ಹತ್ರ ಬ್ರೀಡಿಂಗ್ ಯೂನಿಟ್ ಆದ್ರಿಂದ ಬ್ರೀಡಿಂಗ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾವೇನ್ ಮಾಡ್ತೀವಿ, ಅದಕ್ಕೆ ಸೋಯಾನು ಸ್ವಲ್ಪ ಸೋಯಾಬೀನ್ ಅನ್ನು ಇದ್ ಮಾಡ್ತೀವಿ, ಯಾಕೆಂದ್ರೆ ಮಿಲ್ಕಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಸೋಯಾಬೀನ್ ಅನ್ನ ಇದ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡಿ ನುಚ್ಚು ಮಾಡಿಸ್ತೀವಿ ನಾವು, ಡ್ರೈ ಇದೇನೆ ನುಚ್ಚು ಮಾಡಿಸ್ಬಿಟ್ಟು
ಅದಕ್ಕೆ ಒಂದು ಎಷ್ಟು ಅನಿಮಲ್ಸ್ ಇರುತ್ತೋ ನೋಡಿಕೊಂಡು ಆ ಅನಿಮಲ್ ಲೆಕ್ಕದಲ್ಲಿ 150-200 ಗ್ರಾಮ್ ಬರೋ ರೀತಿ ನಾವು ಡೈಲಿ ಕೊಡ್ತೀವಿ. ಅದು ಅದನ್ನ ಫೀಡು ಕೊಟ್ಕೊತೀವಿ. ಅದಲ್ದೇನೆ ನೀರಿಗೂ ಅಷ್ಟೇ, ನೀರು ನಾವೇನು ನೀರು ಕುಡಿತೀವೋ ಆ ನೀರನ್ನೇ ನಾವು ಓವರ್ ಹೆಡ್ ಟ್ಯಾಂಕಲ್ಲಿ ಇಟ್ಕೊಂಡಿದ್ದೀವಿ. ಆ ಓವರ್ ಹೆಡ್ ಟ್ಯಾಂಕಿಂದ ನೀರನ್ನು ಬಿಟ್ಕೋತೀವಿ, ಆ ನೀರನ್ನೇ ಕೊಡ್ತೀವಿ. 2 ಸಾರಿ ಕ್ಲೀನ್ ಮಾಡಿಬಿಟ್ಟು ಇದು ಮಾಡಿ ಅದನ್ನು ಮತ್ತೆ ನಾವು ನೀರನ್ನು ಇದು ಮಾಡ್ಕೋತೀವಿ. ಹಾಗಾಗಿ ನಮ್ಮಲ್ಲಿ ಬಂದರೆ ನಾವು ಫೀಮೇಲು ಮೇಲು ಎರಡು ಕಿಡ್ಸ್ ಅಂದರೆ ಒಂದು 3 ಮಂತ್ಸ್ 4 ಮಂತ್ಸ್ ಏಜ್ ಅಲ್ಲಿ ಇರುವಂಥದ್ದು ಮರಿ ಸಿಗುತ್ತೆ ಯಾವಾಗಲೂ ನಮ್ಮತ್ರ, ನಾವು ಕೊಡ್ತೀವಿ ರೈತರಿಗೆ ಯಾರು ಬೇಕಾದರೂ. ಇವನ್ನು ಬಂದವ್ರಿಗೆ ಅವ್ರು ಇಷ್ಟಪಟ್ಟದ್ದು, ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನೇ ನಾವು ಫೋರ್ಸ್ ಮಾಡಿ ಯಾವುದು ಸೇಲ್ ಮಾಡಲ್ಲ. ಅವ್ರಿಗೆ ಇಷ್ಟಪಟ್ಟದ್ದು ತೊಗೊಂಡೋಗಿ ಸ್ವಲ್ಪ ನಮ್ಮದನ್ನೇ ಬ್ರೀಡು ಇರೋದನ್ನ ಫೀಮೇಲ್ ನಾವೇ ರಿಟೈನ್ ಮಾಡಿ ಅದನ್ನ ಉಳಿಸ್ಕೊಂಡಿದ್ದು. ಅದರಿಂದ ಬಂದ ಮರಿಗಳನ್ನ ಕೊಡೋರ್ಗೆ ಅಂದ್ರೆ ಯಾರು ಡಿಮ್ಯಾಂಡ್ ಅಲ್ಲಿ ಅಂದ್ರೆ ಯಾರು ಬೇಕು ಅಂತ ಬರ್ತಾರೋ ಅಂತವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಇನ್ ಸ್ವಲ್ಪ ಇದು ಮಾಡಿದ್ವಿ. ಹಾಗಾಗಿ ಹತ್ರ ಒಂದು 200 ಇದಿದೆ ಅನಿಮಲ್ಸ್ ಇದೆ ಈಗ ನಮ್ಮ ಹತ್ರ. ನಾವು ಬಂದವ್ರಿಗೆ ಮರಿಗಳು ಅದು ಕೊಡ್ತೀವಿ. ಶೆಡ್ಗೆ ಈ ಹೊಸ ಶೆಡ್ಗೆ ಅರೌಂಡ್ 20 ಲ್ಯಾಕ್ಸ್ ವರೆಗೂ ಸ್ಪೆಂಡ್ ಮಾಡಿದ್ದೀನಿ. ನಾ ಇಲ್ಲಿ ಮಾಡೋದಕ್ಕೆ 2-3 ಕಾರಣಗಳುಂಟು. ಒಂದು, ಇಲ್ಲಿ ನಮ್ಮಲ್ಲಿ ಸುತ್ತಲೂ ಚಿರತೆ ಕಾಟ ಇದೆ, ಅದರಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಲೂ ಮಾಡಿದ್ದೀವಿ. ಹಾಗಾಗಿ ನಾವು ಆಮೇಲೆ ಇದನ್ನ ಎಲಿವೇಟ್ ಮಾಡಿ ಮಾಡಿದ್ವಿ. ಎಲಿವೇಟ್ ಮಾಡಿದ ಉದ್ದೇಶ ಏನು ಅಂತಂದ್ರೆ ಎಲ್ಲ ಅನಿಮಲ್ಲು ಕ್ಲೀನ್ ಆಗಿರ್ಬೇಕು. ಗೊಬ್ಬರ ಏನ್ ಬೀಳುತ್ತೋ ಡೈಲಿ ಗೊಬ್ಬರ ಆಚೆ ತೆಗಿತೀವಿ, ಆ ತರ ಎಲ್ಲ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಶೆಡ್ ಮಾಡಿದ್ವಿ. ಅದರಿಂದ ಅದಕ್ಕೊಂದು 20 ಲಕ್ಷ ಖರ್ಚು ಮಾಡಿದ್ದೀನಿ. ಬಟ್ ಹಾಗಂತ ಎಲ್ಲರೂ ಅದ ಅಷ್ಟು ಖರ್ಚು ಮಾಡಬೇಕು ಅಂತೇನಿಲ್ಲ. ನಿಮ್ಮಲ್ಲಿ ಸಿಗೋ ಅವೈಲಬಿಲಿಟಿ ನೋಡಿಕೊಂಡು ಯೂಸ್ ಮಾಡಿ. ಏನೇ ನಮಗೆ ಇದು ಬಂತು, ಏನಾದರೂ ಡಿಸೀಸು ಸ್ವಲ್ಪ ಏನಾದರೂ ಅದಕ್ಕೆ ಏನೋ ಕಾಯಿಲೆ ಇದೆ, ಏನೋ ಇದು ಮಾಡ್ತಾ ಇದೆ ಅಂದ್ರೆ ಕಾಯಿಲೆನೂ ನಾವು ಐಡೆಂಟಿಫೈ ಮಾಡೋದು. ನಾವು ಮೇವ್ ಆಗ್ತಾ ಮೇವ್ ತಿನ್ನಕ್ ಬರಲಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಏನೋ ಹುಷಾರಿಲ್ಲ ಅಂತ ತಿಳ್ಕೊತೀವಿ. ಅವಾಗ ಇಮಿಡಿಯೇಟ್ ಆಗಿ ಅದ್ರ ಸಿಂಪ್ಟಮ್ಸ್ ನೋಡಿ ನಾನು ಡಾಕ್ಟರ್ ನಮ್ಮ ಡಾಕ್ಟರ್ ಪ್ರವೀಣ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಸಜೆಸ್ಟ್ ಮಾಡ್ತಾರೆ, ಸಜೆಸ್ಟ್ ಮಾಡೋವಂಥದ್ರೆ ಇಲ್ಲ ಅಂದ್ರೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಈ ವಿಲ್ ಗಿವ್ ವೆರಿ ಗುಡ್ ಇದು ಸಪೋರ್ಟ್ ಅಂಡ್ ಟ್ರೀಟ್ಮೆಂಟ್. ಹಾಗಾಗಿ ನನಗೆ ಇನಿಷಿಯಲ್ ಪ್ರಾರಂಭದಿಂದಲೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ. ಆ ಇದರಲ್ಲಿ ಆ ವಿಷಯದಲ್ಲಿ ಯಾವಾಗಲೇ ಎನಿ ಟೈಮ್ ಯಾವಾಗ ಕರೆದ್ರು ಕೂಡ ಡಾಕ್ಟರ್ ಇಮಿಡಿಯೇಟ್ ಬಂದು ನೋಡಿ ಎಲ್ಲ ಇದು ಮಾಡಿಕೊಂಡಿದ್ದಾರೆ. ಈ ಬ್ರೀಡ್ಗೆ ಮಾರ್ಕೆಟಿಂಗ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂದ್ರೆ ನನ್ನ ಹತ್ರ ಈಗ ಇರೋದು ಬಂದ್ರೆ ಕೆಲವರು ಬಂದ್ರೆ ಎಷ್ಟಿದೆ ಸರ್ ಸೇಲ್ಗೆ, ಎಷ್ಟು ಮರಿ ಕೊಡೋದಿದೆ ಅಷ್ಟು ಕೊಡಿ ನಾನು ತಗೊಂಡೋಗ್ತೀನಿ ಸರ್. ಫೀಮೇಲ್ ಬೇಕು ಅನ್ನೋರು ಇರ್ತಾರೆ, ಮೇಲ್ ಬೇಕು ಅನ್ನೋರು ಇರ್ತಾರೆ, ಅವರು ಫ್ಯಾಟ್ನಿಂಗ್ ಮಾಡೋರು ಮೇಲ್ ಕೇಳ್ತಾರೆ, ಕೆಲವರು ಬ್ರೀಡಿಂಗ್ ಇದನ್ನೇ ಮಾಡ್ತೀವಿ ಅನ್ನೋರು ಫೀಮೇಲ್ ಕೇಳ್ತಾರೆ. ಹಾಗಾಗಿ ಫೀಮೇಲ್ಗೆ ಇತ್ತೀಚೆಗೆ ಮೊದಲು ಅಷ್ಟು ಡಿಮ್ಯಾಂಡ್ ಇರಲಿಲ್ಲ, ಈಗ ಫೀಮೇಲ್ಗೆ ತುಂಬಾ ಡಿಮ್ಯಾಂಡ್ ಆಗಿದೆ ಇತ್ತೀಚೆಗೆ. ಹಾಗಾಗಿ ಎಲ್ಲರೂ ಬ್ರೀಡಿಂಗ್ ಇದಕ್ಕೇನೆ ಬರೋದಕ್ಕೆ. ಒಂದು 25 ಫೀಮೇಲು, ಒಂದು ಮೇಲ್ ಇಟ್ಕೊಂಡ್ರೆ ಸಾಕು, ಅದು ಸಣ್ಣ ಕುಟುಂಬ. ಅವ್ರದ್ದು ಇರತಕ್ಕಂಥ ಅವ್ರದೇ ಅವೈಲಬಿಲಿಟಿ ಇರತಕ್ಕಂಥ ಏನೋ ಸಣ್ಣ ಇದರಲ್ಲಿ ಒಂದು 25 ಫೀಮೇಲ್ ಒಂದು ಮೇಲ್ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ವರ್ಷಕ್ಕೆ ಕಡಿಮೆ ಅಂತಂದ್ರೆ ಒಂದು 35-40 ಕಿಡ್ಸ್ ಕೊಡುತ್ತೆ, 35-40 ಕಿಡ್ಸ್ ಬರುತ್ತೆ. ಅದನ್ನ ಏನು ಅಂದ್ರೆ ಅದನ್ನ ಮಾರ್ಟ್ಯಾಲಿಟಿನೂ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಮರಿಗಳು ಇದಾಗದಂಗೆ ಇದು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ದೇ ವಿಲ್ ಗೆಟ್ ವೆರಿ ಗುಡ್ ಇನ್ಕಮ್. ಅಂದ್ರೆ 10 ಒಂದು ಮರಿಗೆ 10,000-20,000 ಒಂದು ಮರಿ. ಯಾಕೆಂದ್ರೆ ಡಿಪೆಂಡ್ಸ್ ಆನ್ ನಾವು ಹೇಗೆ ಸಾಕಿರ್ತೀವಿ ಮರಿ ಅನ್ನೋದ್ರ ಮೇಲೆ. ಇವಾಗ ನಮ್ಮ ಹತ್ರ ಮಿನಿಮಮ್ ಅಂದ್ರೆ 12,000 ಬರುತ್ತೆ, 12 kg ವೆಯ್ಟ್ ಬರುತ್ತೆ, 12 kg-ಇಂದ 20 kg ವೆಯ್ಟ್ ಬರುತ್ತೆ. ಯಾರು ಬಂದ್ರು 12,000 ಕೊಟ್ಟು 12 kg ಇರೋದನ್ನ ತಗೊಂಡೋಗ್ತೀವಿ. ಯಾರಾದ್ರೂ ನೋಡಕ್ ಬಂದ್ರು ಅವ್ರಿಗೆ ಅದನ್ನೇ ಹೇಳ್ತೀವಿ, ಸಮ್ಮರ್ ಟೈಮಲ್ಲಿ ಬನ್ನಿ, ಬರಬೇಡಿ ರೈನಿ ಸೀಸನ್ ಅಲ್ಲಿ. ಯಾಕೆಂದ್ರೆ ಇನ್ಫೆಕ್ಟ್ ಅವರು ಎಲ್ಲೋ ಹೋಗಿ ಬಂದಿರ್ತಾರೆ, ನಮಗೂ ಬರ್ತಾರೆ. ಅವಾಗ ಅಂತ ಟೈಮಲ್ಲಿ ಹೇಳ್ತೀವಿ ಬೇಡ, ಇನ್ಫೆಕ್ಷನ್ಸ್ ಇರುತ್ತೆ, ನಮ್ದಕ್ಕೂ ತೊಂದರೆ ಆಗುತ್ತೆ, ನಿಮ್ಗೂ ಇನ್ನೊಂದ್ ಕಡೆ ನಿಮ್ದಿದ್ರೆ ನಿಮ್ಮ ಅನಿಮಲ್ಸ್ಗೂ ತೊಂದರೆ ಆಗುತ್ತೆ, ಬರಬೇಡಿ ಅಂತಂದ ಹೇಳಿ ಸಮ್ಮರಲ್ಲೇ ಬರೋದಾದ್ರೆ ಸಮ್ಮರಲ್ಲಿ ಬನ್ನಿ ಅಂತ. ಯಾಕೆ ಅಂತಂದ್ರೆ ಸಮ್ಮರಲ್ಲಿ ಎಲ್ಲ ಹೆಲ್ತಿ ಆಗಿರುತ್ತೆ, ಏನು ನಮ್ಮ ಹತ್ರ ಇನ್ಫೆಕ್ಷನ್ಸ್ ಇರಲ್ಲ ಆ ತರ. ಅದರಿಂದ ಆಕ್ಚುಯಲಾಗಿ ಟೆಂಪರೇಚರ್ ಇರೋ ಕಾಲದಲ್ಲೇ ಶೀಪ್ಸ್ ತುಂಬಾ ಚೆನ್ನಾಗಿ ಬರ್ಲಿ. ನಮಗೆ ಗೊತ್ತಿರೋದನ್ನ ನಾವು ಏನು ಮುಚ್ಚಿಡದೆ ಹೇಳ್ತೀವಿ ಅವ್ರಿಗೆ. ಬಂದ್ರೆ ಯಾರಾದ್ರೂ ಬಂದ್ರೆ ಅವರಿಗೆ ನಾವು ಮುಚ್ಚಿಡದೆ ಅದನ್ನ ನಮ್ಗೇನ್ ಗೊತ್ತಿದೆಯೋ ಅದನ್ನ ನಾವು ಹೇಳ್ತೀವಿ. ಕೊಟ್ಟಿಗೆ ಪದ್ಧತಿಯು ಕುರಿಗಳ ಸಾಕಾಣಿಕೆಗೆ ಅನುಕೂಲಕರವಾಗಿ ಒದಗಿ ಬಂದಿದೆ ಎನ್ನುವ ನರಸೇಗೌಡ ಅವರು ಕುರಿಗಳ ನೇರ ಮಾರಾಟದಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ.